ಮಂಗಳೂರು ಹೊರವಲಯದ ಜಪ್ಪು ಕಡೆಕಾರು ಗುರುವನ ಶ್ರೀ ದುರ್ಗಾ ಕ್ಷೇತ್ರಕ್ಕೆ ಪ್ರೌಢಶಿಕ್ಷಣ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭೇಟಿ ನೀಡಿದರು. ಕಡೆಕಾರು ಶ್ರೀ ಗುರುವನ ದುರ್ಗಾ ಕ್ಷೇತ್ರಕ್ಕೆ ರಾಜ್ಯ ಪ್ರೌಢಶಿಕ್ಷಣ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭೇಟಿ ನೀಡಿದರು. ಆ ಬಳಿಕ ಮಾತನಾಡಿದ ಅವರು, ಪಾಶ್ಚಾತ್ಯೀಕರಣದಿಂದ ದುಷ್ಪರಿಣಾಮ ವಿದ್ಯಾರ್ಥಿ ಸಮುದಾಯಕ್ಕೂ ತಟ್ಟುತ್ತಿದೆ. ಶಿಕ್ಷಣವೇ ವಿದ್ಯಾರ್ಥಿಗಳಿಗೆ ಸಂಸ್ಕಾರವಾಗಬೇಕು. ಆದಿ ಮತ್ತು ವ್ಯಾಧಿ ಎರಡೂ ಇಲ್ಲದಿದ್ದಾಗ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ ಎಂದರು. ಎಲ್ಲ ಧಾರ್ಮಿಕ ಚಟುವಟಿಕೆಗಳು ಸಹ ನೆರವಿರೋದನ್ನ ಶ್ರೀಕೃಷ್ಣ ಪಾಲೆ ಮಾಡಲು ನಾನು ಹೇಳ್ತಾ ಇದ್ದೆ. 8ನೇ ತಾರೀಕಿನಿಂದ ಪ್ರಾರಂಭ ಆಗಿರುವಂತಹ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ರೀತಿಯಲ್ಲಿ ವಿವಿಧ ಕಾರ್ಯಕ್ರಮಗಳೆಲ್ಲವೂ ನಡೀತಾ ಇದೆ. ಬಹಳ ಸಂತೋಷದಿಂದ ನಾನು ಅಭಿಮಾನಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಈ ಕಾರ್ಯಕ್ರಮ ಎಲ್ಲವನ್ನೂ ಸಹ ಅತ್ಯುತ್ತಮವಾಗಿ ಸಂಘಟಿಸಿರುವಂತಹ ದೇವಸ್ಥಾನದ ಗುರುವನ ಶ್ರೀ ದುರ್ಗಾ ಕ್ಷೇತ್ರದ ಈ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಮತ್ತು ಅಷ್ಟಪವಿತ್ರ ನಾಗಮಂಡಲೋತ್ಸವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಎಲ್ಲರಿಗೂ ಸಹ ನಾನು ಅಭಿನಂದಿಸ್ತೇನೆ. ಮಂಗಳೂರಿನಲ್ಲಿ ಒಂದು ಧಾರ್ಮಿಕ ಆಧ್ಯಾತ್ಮಿಕ ವಾತಾವರಣವೇ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ಬಹುಶಃ ತಪ್ಪಲ್ಲ. ಅಷ್ಟು ಒಳ್ಳೆಯ ರೀತಿಯ ಒಂದು ಪ್ರಯತ್ನಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಶಿಕ್ಷೇತ್ರ ನಿರ್ಮಾಣದ ರೂವಾರಿಯೂ ಆಗಿರುವ ಕೃಷ್ಣಜಿ ಪಾಲೆಮಾರ್ ಶಿಕ್ಷೇತ್ರಕ್ಕೆ ಪಾದಸ್ಪರ್ಶಗೈದ ಸಂತ ಸಮಾವೇಶವನ್ನು ಯಶಸ್ವಿಗೊಳಿಸಿದ ಯತಿವರ್ಯರನ್ನು ಅಭಿನಂದಿಸಿದರು. ಅನುಗ್ರಹ ಹೇಗಿರ್ತದೆ ಆ ರೀತಿಯಾಗಿ ಆಗಬೇಕು. ಪ್ರತಿಷ್ಠಾ ದಿನ ಇವತ್ತು ನಾನು ಇರಲಿಲ್ಲ. ಕಾರಣ ಹೇಳಿದ್ರೆ ಅದು ಹಾಗೆ ಇರಬೇಕು, ಇಷ್ಟ ಇರಬೇಕು. ದೇವರ ಇಷ್ಟ, ಆ ದೇವಚಿಂತನೆಗೆ ಬಿಟ್ಟಂತದ್ದು. ಯಾಕಂತ ಹೇಳಿದ್ರೆ ಇವತ್ತು ಪ್ರತಿಷ್ಠೆಗೂ ಇಲ್ಲ, ನಾಳೆ ಬ್ರಹ್ಮಕಲಶ 14ನೇ ತಾರೀಕಿನ ನಮ್ಮ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಆ ದಿನವೂ ಒಂದು ನೋಡಬೇಕು ದೇವರ ಅನುಗ್ರಹ ಎಲ್ಲಿ ಆಗ್ತದಂತ. ಅದೆಲ್ಲ ಅದಕ್ಕೆ ಬೇಸರ ಪಡುವಂಥದ್ದಿಲ್ಲ, ಹೇಗೆ ನಡಿಬೇಕು ಹಾಗೆ ಆಗಬೇಕು. ಆದರೆ ವಿಶೇಷವಾಗಿ ನಾನು ಬಹಳ ಹಿಂದಿನ ಜೀವನದ ಒಂದು ಆಸೆ ನಮ್ಮದು, ಯಾಕಂತ ಹೇಳಿದ್ರೆ ಇವತ್ತು ಈ ಜಪ್ಪಿನ ಮೊಗರು ಗ್ರಾಮ ಎಲ್ಲ ಸಂತನಿಗೆ ಗೊತ್ತಿರಬೇಕು ನಮ್ಮ ಜಪ್ಪಿನ ಮೊಗರು ಗ್ರಾಮ ಹೇಗೆ ಇತ್ತು ಅಂತ.